ಸಿನಿಮಾದಲ್ಲೂ ಡೊಂಗಿ ಹೀರೋ ರಾಜಕೀಯದಲ್ಲೂ ಡೊಂಗಿ ಹೀರೋ ಶಾಸಕ ಕುಮಾರ್ ಬಂಗಾರಪ್ಪ ವಿರುದ್ಧ ಮಧು ಬಂಗಾರಪ್ಪ ಕಿಡಿ ಆ ಪಿಕ್ಚರ್ ಅಲ್ಲಿ ಡೊಂಗಿ ಹೀರೋ ಇಲ್ಲಿ ಎಂಎಲ್ಎ ಆಗಿನು ಡೊಂಗಿ ಹೀರೋ ಯಾಕೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬಂಗಾರಧಾಮದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಸಮಾಧಿಗೆ ಮಧು ಬಂಗಾರಪ್ಪನವರು ಪೂಜೆ ಸಲ್ಲಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಧು ಬಂಗಾರಪ್ಪನವರು ಶಾಸಕರಾದ ಕುಮಾರ್ ಬಂಗಾರಪ್ಪನವರು ಒಬ್ಬ ಡೊಂಗಿ ರಾಜಕೀಯ ವ್ಯಕ್ತಿ आत एमएलए आगे कमीशन हड़ये कुमार बंगारप्पन विरुद्ध मधु किड़े जंगीनकोपन एलो सीरी अब कैबिनेट डिसीशन तक ऐन आड़ सौध अंत विस्तार सौध एंतो हिडार इडी राज्यदली फस्टू सोरबल नादी अंत सोरबल्ली ಇಂತ ಕೆಲಸಗಳು ಸಾರ್ವಜನಿಕರಿಗೆ ಮಾಡೋದ್ರಿಂದ ಸಾರ್ವಜನಿಕರ ಅನುಕೂಲ ಅವರ ಹಿತದೃಷ್ಟಿಯಿಂದ ಇಟ್ಕೊಂಡು ಅವರ ಅನುಕೂಲನ್ನ ಬಹಳ ಮುಖ್ಯವಾಗಿ ನಾವು ಇಟ್ಕೊಂಡು ಮಾಡಬೇಕಾಗುತ್ತೆ ಸುಮ್ಮನೆ ದುಡ್ಡನ್ನ ನಾವು ತಂದುಬಿಟ್ಟೆ ನಾನು ದುಡ್ಡನ್ನ ಯಾಕೆ ತರೋದು ಇವರು ಎಂತದಕ್ಕೂ ಅಲ್ಲ ಕಮಿಷನ್ ಹೊಡಿಯಕ್ಕೆ ಇವರಿಗೆ ಆಡಳಿತನೇ ಸತ್ತು ಹೋದ ಮೇಲೆ ಇವರಿಗೆ ಎಂತದ ವಿಸ್ತಾರ ಸೌದೆ ಅಂತಕ್ಕೆ ಬದನೆಕಾಯಿ ಇವರಿಗೆ ಬೇಕಂತೆ ಒಂದು ಮನೆ ಕೊಡಕಾಗಿಲ್ಲ 16 ಜನರು ತಹಸೀಲ್ದಾರ್ ಬದಲಾವಣೆ ಆದ್ರು 16 ಜನರು ತಹಸೀಲ್ದಾರ್ ಬದಲಾವಣೆ ಆಗಿ ಆ ಆಡಳಿತದಲ್ಲಿ ಇರತಕ್ಕಂತ ಸಬಾರ್ಡಿನೇಟ್ಸ್ ಅವರ ಅಸಿಸ್ಟೆಂಟ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೋ ಡಿಸಿ ಆಫೀಸ್ ಎದುರುಗಡೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಯಾರಾರು ಆಫೀಸರ್ಸ್ ಜನಪ್ರತಿನಿಧಿಗಳು ವಿರುದ್ಧ ಸ್ಟ್ರೈಕ್ ಮಾಡಿರೋದು ಇದಿ ರಾಜ್ಯದಲ್ಲಿ ನಾನು ಎಲ್ಲರೂ ನೋಡಿದ್ರೆ ಅದು ಸ್ವರ್ಗ ಎಲ್ಲಿಗೆ ತಂದು ಇಟ್ಟಿದ್ದಾರೆ ಈಗಿನ ಶಾಸಕರು ಶಾಸಕರಿಗೆ ಪ್ರಶ್ನೆ ಕೇಳಿದ್ರೆ ಯಾಕೆ 16 ಜನರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ನಾನಲ್ಲ ಅದು ಸರ್ಕಾರ ಮಾಡೋದು ಅಪ್ಪ ಯಾ ಸರ್ಕಾರ ಯಾರ್ ಸರ್ಕಾರ ಅದು ಆದ ತಕ್ಷಣ ನನ್ನ ಮೇಲೆ ವೈಯಕ್ತಿಕವಾಗಿ ಆಡ್ಬಿಟ್ ಅಂತ ಹೇಳಿ ಮಾತಾಡ್ತಾರೆ ನಿನಗೆ ನನ್ನ ಬಗ್ಗೆ ಮಾತಾಡೋದಕ್ಕೆ ನಿನ್ನನ್ನು ಎಂಎಲ್ಎ ಮಾಡಿಲ್ಲ ಜನರು ಬೇರೆ ರಸ್ತೆಯಲ್ಲಿ ಗೆದ್ದಿರೋ ನೀನು ನಿನಗೆ ಎಂಎಲ್ಎ ಮಾಡಿರೋದು ನೀನು ಜನರಿಗೆ ಉತ್ತರ ಮಾಡಿ ಬಗರುಕುಂ ಸಾಗೊಳ್ಳಿದಾರರಿಗೆ ಹಕ್ಕುಪತ್ರವನ್ನು ಕೊಡ್ರಿ ಮನೆಗಳನ್ನು ಕೊಡ್ರಿ ಬೇರೆ ಬೇರೆ ವಿಚಾರಗಳನ್ನು ನೀವು ಮಾತಾಡ್ರಿ ಅಂತ ಹೇಳಿ ಹೊರತು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತಾಡೋದಕ್ಕೆ ನನ್ನ ಚರಿತ್ರೆ ನನ್ನ ಹತ್ರ ಐತೆ ಅದು ನಿನ್ನಿಂದ ಕಲಿಬೇಕಾಗಿಲ್ಲ ಅವತ್ತು ಏನು ಆ ರೋಷ ಗೀಷ ವಿಡಿಯೋದಲ್ಲಿ ನೋಡಬೇಕಾಗಿತ್ತು ಅವರದು ಈ ಥರ ಏನಾದರೂ ಪಿಕ್ಚರ್ ಆಗಾದರೂ ಮಾಡಿದರೆ ಒಂದು ನಾಲ್ಕು ಪಿಕ್ಚರ್ ನಾಲ್ಕು ಕಾಸು ಬಂದಿರೋ ನನಗೆ ಆ ಟೈಮಲ್ಲಿ ಮಾಡಲೇ ಇಲ್ಲ ಈ ಥರ ಯಾಕೆಂದರೆ ಆಕ್ಟಿಂಗೇ ಬರಲಿಲ್ಲ ಅವರಿಗೆ ಬರೋದು ಇಲ್ಲ ಲೈಫಲ್ಲಿ ಆ ಸುಳ್ಳು ಹೇಳೋದನ್ನು ಸರಿ ಹೇಳಬೇಕು ಆ ಪಿಕ್ಚರಲ್ಲೂ ಡೊಂಗಿ ಹೀರೋ ಇಲ್ಲಿ ಎಮ್ ಎಲ್ ಎ ಆಗಿನೂ ಡೊಂಗಿ ಹೀರೋ ಯಾಕೆ ಅಂದರೆ ಅವನ ಸ್ವಂತ ಶಕ್ತಿ ಮೇಲೆ ಅವನ ಹಣೆ ಬರೋಕ್ಕೆ ಅವನು ಗೆದ್ದೇ ಇಲ್ಲ ಹೋದ ಸತಿ ಯಾಕೆ ಅಂತ ಹೇಳಿದರೆ ಯಾರು ಪಾಪ ನಮೋ ವೇದಿಕೆ ಅಂತೇಳಿ ಮಾಡಿಕೊಂಡು ಇವತ್ತು ಬಿ ಜೆ ಪಿಯವರು ಸಪ್ರೇಟಾಗಿ ಬಿ ಜೆ ಪಿ ಹೊರತುಪಡಿಸಿ ಒಂದು ಆರ್ಗನೈಸ್ ಮಾಡಿಕೊಂಡು ಅದೇ ಜನರು ಅವನನ್ನು ಗೆಲ್ಸಿರೋದು ಅವರೇನಂತ ಹೇಳಿದ್ದಾರೆ ಇವತ್ತು ಅವನ ಚರಿತ್ರನ ಕರೆಕ್ಟಾಗಿ ಅವರು ವಿಸ್ತರಣೆ ಮಾಡಿದ್ದಾರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡಿದೆ ಇಡೀ ರಾಜ್ಯದಲ್ಲಿ ಯಾವನಾರು ಭ್ರಷ್ಟಾಚಾರ ಮಾಡಿ ಹೈಯೆಸ್ಟ್ ಎಮ್ ಎಲ್ ಎ ಯಾರಾದರೂ ಇದ್ದಾರೆ ಅಂದರೆ ಸೊರಬ ಕ್ಷೇತ್ರದ ಎಮ್ ಎಲ್ ಎ ಕುಮಾರ್ ಬಂಗಾರಪ್ಪ ಅಂತ ಯಾರಪ್ಪ ಹೇಳಿದ್ದು ಇದೇ ಎಮ್ ಎಲ್ ಎನ ಹಗರು ರಾತ್ರಿ ದುಡಿದು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಗೆಲ್ಲಿಸಿದ್ರಲ್ಲ ಅದೇ ವ್ಯಕ್ತಿಗಳು ಇವತ್ತು ಅವನ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವನು ಎಷ್ಟು ಹೊಲಸಿರಬೇಕು ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ